ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರೀಶ್ ಫುಡ್ ಬಾಕ್ಸ್ ದಿನದ ವಿಡಿಯೋದಲ್ಲಿ ಎರಳೆಕಾಯಿಯನ್ನು ಬಳಸಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಟೇಸ್ಟದು ತುಂಬ ಚೆನ್ನಾಗಿರುತ್ತೆ ಇದನ್ನು ಕೆಲವು ಕಡೆ ಏರಳೆಕಾಯಿ ದೊಡ್ಡಕಾಯಿ ಅಂತ ಕರೀತಾರೆ ಕೆಲವರು ರುದ್ರಾಕ್ಷಿ ಏರಳೆಕಾಯಿ ಅಂತ ಕರೀತಾರೆ ಕಪ್ಪು ಏರಳೆಕಾಯಿ ಅಂತ ಕರೀತಾರೆ ಕೆಲವು ಕಡೆ ಎಳ್ಳಿಕಾಯಿ ಅಂತಲೂ ಕೂಡ ಕರೀತಾರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇರ್ಬೋದು ಗೊಜ್ಜು ಚಿತ್ರಾನ್ನ ಮಾಡ್ಕೊಂಡು ಗೊಜ್ಜು ಮಾಡ್ಕೊಂಡು ಅದನ್ನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಏರಳೆಕಾಯಿಯನ್ನು ನಾವು ನೀರಿನಲ್ಲಿ ವಾಶ್ ಮಾಡೋ ಹಾಗಿಲ್ಲ ಒಂದು ಒಣ ಬಟ್ಟೆಯಲ್ಲಿ ಫಸ್ಟ್ ಒರೆಸ್ಕೊಳ್ಳಿ ನಂತರ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಕಟ್ ಮಾಡಿ ಜ್ಯೂಸನ್ನ ತೆಕ್ಕೊಂಬಿಡಿ ಈ ಜಾಸ್ತಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಕ್ಕಳಿಗೆ ಇರ್ಬೋದು ದೊಡ್ಡವರಿಗೆ ಶೀತ ಜಾಸ್ತಿ ಆದಷ್ಟು ಥಂಡಿ ಜಾಸ್ತಿ ಆದಷ್ಟು ಕಫ ಕಟ್ಟುತ್ತೆ ಮತ್ತು ಒಣ ಕೆಮ್ಮು ಮತ್ತು ಒಣ ಡ್ರೈ ಕಫ ಅಂತ ಬರುತ್ತೆ ಆ ರೀತಿ ಇದ್ದಲ್ಲಿ ಈ ಎರಳೆಕಾಯಿಯ ಜ್ಯೂಸನ್ನು ನೀವು ಮಾಡಿ ಕುಡಿಯೋದ್ರಿಂದ ಆದಷ್ಟು ಬೇಗ ಕಫ ಒಣ ಕೆಮ್ಮು ಎಲ್ಲ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಉಪ್ಪನ್ನು ಹಾಕಿ ಇದರ ಜ್ಯೂಸನ್ನು ತೆಕ್ಕೊಂಡು ಆ ಜ್ಯೂಸನ್ನು ಮಾಡಿಕೊಂಡು ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ರಾತ್ರಿ ಇಡೀ ರಾತ್ರಿ ಉಪ್ಪನ್ನು ಹಾಕಿ ಇಡಬೇಕು ಬೆಳಗ್ಗೆ ಇದರ ಜ್ಯೂಸನ್ನು ತೊಗೊಂಡು ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಕುಡಿಯೋದ್ರಿಂದ ಖಾಲಿ ಹೊಟ್ಟೆಗೆ ಕುಡಿಬೇಕು ತಿಂಡಿಗಿಂತ ಮುಂಚೆನೇ ಕುಡಿಬೇಕು ಅಂದರೆ ನೀವು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀರಾ ಕುಡಿಲಿಕ್ಕೆ ಅಂದರೆ ಮೂರನೇ ಗ್ಲಾಸ್ ಇದಾಗಿರಬೇಕು ಆಗ ಬೇಗ ಎಲ್ಲ ರಿಲೀಫ್ ಆಗುತ್ತೆ ಈ ರೀತಿ ನಾನು ಜ್ಯೂಸ್ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಈಗ ಒಂದು ಬೌಲಲ್ಲಿ ಈ ಜ್ಯೂಸಿಂದ ನೀವು ಎರಳೆಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಗೊಜ್ಜು ಮಾಡ್ಕೊಬೋದು ಜ್ಯೂಸ್ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೀವು ಎರಡರಿಂದ ಮೂರು ಮೂರು ಗ್ಲಾಸ್ ಅಷ್ಟು ಜ್ಯೂಸ್ ಕುಡಿಯೋ ಅಷ್ಟರಲ್ಲಿ ನಿಮಗೆ ಫುಲ್ ಕಫ ಎಲ್ಲ ಬಂದ್ಬಿಡುತ್ತೆ diye ಅಂದರೆ ಕಫ ಎಲ್ಲ ಮೋಷನ್ ರೂಪದಲ್ಲಿ ಹೋಗುತ್ತೆ ಹಾಗೂ ಒಣಕ್ಕೆ ಒಮ್ಮಿರ್ಬೋದು ಆದಷ್ಟು ಬೇಗ ರಿಲೀಫ್ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಜ್ಯೂಸ್ ರೆಸಿಪಿಯ ಲಿಂಕ್ ಬೇಕಾದಲ್ಲಿ ನಾನು ಮೇಲ್ಗಡೆ ಐಕಾನ್ ಹಾಕಿರ್ತೀನಿ ಆ ಲಿಂಕನ್ನು ಓಪನ್ ಮಾಡಿ ನೋಡಿ ಈಗ ಈ ರೀತಿ ನಾನು ಉಪ್ಪಿನಕಾಯಿ ಮಾಡಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಉದ್ದದಾಗೆ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಜ್ಯೂಸ್ ಒಂದಿಗೆ ಕಟ್ ಮಾಡಲಿಕ್ಕೆ ಹೋದರೆ ಜ್ಯೂಸ್ ಎಲ್ಲ ಒಂದು ಸೈಡಲ್ಲಿ ಬಂದ್ಬಿಡುತ್ತೆ ಸೊ ಈ ರೀತಿ ಜ್ಯೂಸನ್ನು ತೆಕ್ಕೊಂಡು ನೀವು ಕಟ್ ಮಾಡೋದ್ರಿಂದ ಬೇಗ ಕಟ್ ಆಗುತ್ತೆ ಹಾಗೂ ಜ್ಯೂಸ್ ಕೂಡ ನಮಗೆ ನೆಕ್ಸ್ಟ್ ಉಪ್ಪಿನಕಾಯಿ ಮಾಡುವಾಗ ಯೂಸ್ ಆಗುತ್ತೆ ಈ ರೀತಿ ಸೀಡ್ಸ್ನೆಲ್ಲ ತೆಕ್ಕೊಂಬಿಡಿ ಅದರಲ್ಲಿರುವಂತಹ ಸೀಡ್ಸ್ ಇದ್ರೆ ತೊಂದರೆ ಏನಿಲ್ಲ ಬೇಡ ಅಂದವರು ತೆಕ್ಕೊಬೋದು ನೋಡಿ ಈ ರೀತಿ ಉದ್ದದ್ದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೋಲಲ್ಲಿ ಹಾಕಿ ರೆಡಿ ಟೇಸ್ಟ್ ಒಂದು ತುಂಬ ಚೆನ್ನಾಗಿರುತ್ತೆ ರಸಮೊಂದಿಗೆ ಉಪ್ಪು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಬೋಲ್ಗೆ ಕಟ್ ಮಾಡಿರುವಂತಹ ಎರಳೆಕಾಯಿಗಳನ್ನೆಲ್ಲ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೇನೆ ಈ ಕಪ್ಪು ಎರಳೆಕಾಯಿ ಅಥವಾ ರುದ್ರಾಕ್ಷಿ ಎರಳೆಕಾಯಿಗೆ ಒಂದು ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಿ ಕಹಿ ಮತ್ತು ಒಗರು ಜಾಸ್ತಿ ಇರೋದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ಉಪ್ಪನ್ನು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ನೀವು ಸ್ವಲ್ಪ ನಾವು ಏರ್ಲೆಕ್ಕ ಜ್ಯೂಸ್ ತೊಗೊಂಡಿದ್ದೀವಲ್ಲ ಆ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಓವರ್ನೈಟ್ ಬಿಡಬೇಕಾಗುತ್ತೆ ಕ್ವಾಂಟಿಟಿ ಸ್ವಲ್ಪ ಇರೋದರಿಂದ ಓವರ್ನೈಟ್ ಬಿಟ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ದಲ್ಲಿ ನಾವು ಎರಡರಿಂದ ಮೂರು ದಿನ ಬಿಡಬೇಕಾಗುತ್ತೆ ಈಗ ಇದಕ್ಕೆ ಸಾಸಿವೆ ಮೆಂತ್ಯ ಬೆಳ್ಳುಳ್ಳಿ ಆಯಿಲ್ಲು ಹಾಗೂ ಇಂಗು ಅಚ್ಚ ಖಾರದ ಪುಡಿ ಬೇಕಾಗುತ್ತೆ ಅಚ್ಚ ಖಾರದ ಪುಡಿ ಬೇಡ ಅಂದಲ್ಲಿ ನೀವು ಒಣಮೆಣಸಿನ್ಕಾಯಿ ಕೂಡ ರುಬ್ಬಿ ಹಾಕೋಬಹುದು ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಬೇಕಾಗುತ್ತೆ ಆದಷ್ಟು ಇದಕ್ಕೆ ಸಾಸಿವೆ ಎಣ್ಣೆ ಬಳಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೂ ಬೇಗ ಹಾಳಾಗೋದಿಲ್ಲ ನಾನು ಒಂದು ದಿನ ಅಂದರೆ ಓವರ್ ನೈಟ್ ಬಿಟ್ಟು ಮರುದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿರೋದೆ ನಂತರ ಗ್ರೀನ್ ಕಲರ್ ಹೋಗಿ ಒಂದು ಸ್ವಲ್ಪ ಎಲ್ಲೋ ಇಶ್ ಬಂದಿದೆ ಈಗ ಒಂದು ಪಾನನ್ನು ಬಿಸಿ ಇಟ್ಟಿದ್ದೇನೆ ಬಿಸಿಯಾಗಿರುವಂತಹ ಪಾನಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಆಯಿಲ್ ಬೇಡ ಹಾಗೇ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಚಟಪಟ ಸಿಡಿಸ್ಕೋಬೇಕು ಸಾಸಿವೆನ ಅಂದರೆ ಈ ರೀತಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರೆ ನಿಮಗೆ ಉಪ್ಪಿನಕಾಯಿ ಬೇಕಂದಾಗ ಈಗ ಮೆಂತ್ಯ ಇದ್ದೇನೆ ಮೂರು ಟೇಬಲ್ ಇದೆ ಮೆಂತ್ಯ ಈ ಮ್ಯಾ ಸಾಸುವೆನ ತೆಕ್ಕೊಂಬಿಟ್ಟು ನಂತರ ನೀವು ಮೆಂತ್ಯ ಕೂಡ ಹಾಕಬಹುದು ಅಥವಾ ಅದೇ ಪಾನಿಗೆನೇ ಎರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ನಾನೀಗ ಮೆಂತೆ ಹಾಕ್ತಾಯಿದ್ದೇನೆ ಮೆಂತ್ಯನೂ ಕೂಡ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬರಬೇಕು ಅಂದರೆ ಪರಿಮಳ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಈ ರೀತಿ ಉಪ್ಪಿನಕಾಯಿ ಪೌಡ್ರನ್ನು ಮಾಡಿಟ್ಕೊಂಡ್ರೆ ನೀವು ಎರಳಿಕಾಯಿ ನಿಂಬೆಕಾಯಿ ಮಾವಿನಕಾಯಿ ಅಥವಾ ಅಮಟೆಕಾಯಿ ಉಪ್ಪಿನಕಾಯಿ ಮಾಡ್ತಾರಲ್ಲ ಎಲ್ಲ ಉಪ್ಪಿನಕಾಯಿಗೂ ಕೂಡ ಈ ಪೌಡ್ರನ್ನೇ ಬಳಸ್ಬೋದು ಈಗ ಇಷ್ಟನು ಕೂಡ ಅಂದರೆ ನಾನು ರೋಸ್ಟ್ ಮಾಡಿಟ್ಕೊಂಡಂತಹ ಸಾಸಿವೆ ಹಾಗೂ ಮೆಂತ್ಯ ನಿಮಗಿದಕ್ಕೆ ಬೇಕಂದಲ್ಲಿ ಖಾರದ ಪುಡಿ ಬೇಡ ಅಂದಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಖಾರ ಇರಬೇಕು ಮತ್ತು ಕಲರಿಂಗ್ ಕಲರ್ ಗುಂಡು ಎರಡನ್ನೂ ಕೂಡ ರೋಸ್ಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಈ ರೀತಿ ಮಿಕ್ಸ್ಚರಲ್ಲಿ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಪೇಸ್ಟು ತುಂಬ ನುಣ್ಣಗೆ ಇರಬೇಕು ನೀರು ಹಾಕೋದು ಬೇಡ ಹಾಗೆ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ಈ ರೀತಿ ಪೌಡ್ರ್ ಹಾಕಬೇಕು ಇದನ್ನು ಒಂದು ಡಬ್ಬಿಲಿ ನೀವು ಸ್ಟೋರೇಜ್ ಮಾಡಿಟ್ಕೊಂಡ್ರೆ ನೀವು ಉಪ್ಪಿನಕಾಯಿ ಮಾಡುವಾಗಲೆಲ್ಲ ಈ ಪೌಡ್ರನ್ನ ಹಾಕ್ಕೋಬೋದು ತುಂಬ ಈಸಿ ಆಗುತ್ತೆ ಉಪ್ಪಿನಕಾಯಿ ಮಾಡೋದು ನಂತರ ನಾನು ಒಂದು ಪಾನಿಗೆ ಟೂ ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಎಣ್ಣೆ ಇಲ್ಲ ಅಂದಲ್ಲಿ ನೀವು ಕುಕ್ಕಿಂಗ್ ಮಾಡುವಂತಹ ಆಯಿಲ್ನ ಕೂಡ ಬಳಸ್ಕೋಬೋದು ಎರಡು ಟೇಬಲ್ ಅಷ್ಟು ತೊಗೊಂಡಿದ್ದೇನೆ ಇದಿಷ್ಟು ಆಯಿಲ್ ಬಿಸಿಯಾದ ನಂತರ ನಾಲ್ಕರಿಂದ ಐದು ಹೆಸರು ಬಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದಿಷ್ಟು ರೋಸ್ಟ್ ಆದ ನಂತರ ಅರ್ಧ ಟೇಬಲ್ ಅಷ್ಟು ಹಿಂಗನ್ನು ಹಾಕ್ಕೋಬೇಕಾಗುತ್ತೆ ಉಪ್ಪಿನಕಾಯಿಗೆ ಹಿಂಗನ್ನು ಹಾಕೋದ್ರಿಂದ ಹೆಚ್ಚು ದಿನ ಬಾಳಿಕೆ ಬರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಸೊ ಇಂಗು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಹಾಕ್ಕೊಂಡ ನಂತರ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ದೇವೆ ಉಪ್ಪಿನಕಾಯಿ ಮಸಾಲೆ ಪೌಡ್ರ್ ಅದನ್ನು ಹಾಕ್ತಾ ಇದ್ದೇನೆ ಈ ಉಪ್ಪಿನಕಾಯಿ ಮಸಾಲೆ ಪೌಡ್ರನ್ನ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೇನೆ ಅಂದರೆ ಮೂರು ಎಳ್ಳಿ ಒಂದೂವರೆ ಒಂದುವರೆ ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡ್ರನ್ನ ಹಾಕಿ ಸ್ಟವನ್ನು ಆಫ್ ಮಾಡಿಕೊಂಡು ನಂತರ ಎರಳೆಕಾಯಿಗಳನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಉಪ್ಪು ಖಾ ಉಪ್ಪಾಕಿ ಇಟ್ಟಿರೋದರಿಂದ ಖಾರ ಎಲ್ಲ ಚೆನ್ನಾಗಿ ಹತ್ತಬೇಕು ಅಂದರೆ ಒಗ್ಗರಣೆ ಮಾಡಿಟ್ಕೊಂಡಿದ್ದೀವ್ರ ಅದೆಲ್ಲ ಚೆನ್ನಾಗಿ ಹತ್ತಬೇಕು ಈ ರೀತಿ ಹತ್ಕೊಂಡ ನಂತರ ನೋಡಿ ಫ್ರೆಂಡ್ಸಿಗೆ ಟೇಸ್ಟಿಯಾದಂತಹ ಆದಂತಹ ಏರಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ನಾನು ಒಂದು ಏರ್ ಕಂಟೇನರ್ ಡಬ್ಬಿಯಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾ ಇದ್ದೇನೆ ನೀವು ಆದಷ್ಟು ಗಾಜಿನ ಬೋಲನ್ನು ಬಳಸ್ಕೊಳ್ಳಿ ಅಥವಾ ಪಿಂಗಾಣಿಯಲ್ಲಿ ಬರುತ್ತದ ಉಪ್ಪಿನಕಾಯಿ ಜಾಡಿ ಅದರಲ್ಲಿ ಬಳಸ್ಕೊಳ್ಳಿ ಆದಷ್ಟು ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಬಾಕ್ಸ್ನಲ್ಲಿ ಸ್ಟೋರೇಜ್ ಮಾಡಬೇಡಿ ಈ ರೀತಿ ನೀವು ಮಾಡೋದ್ರಿಂದ ನಾವು ನೀರನ್ನು ಕೂಡ ಬಳಸಿಲ್ಲ ಎಲ್ತಿಯಾದಂತಹ ಉಪ್ಪಿನಕಾಯಿ ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು